ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ಎಲ್ರು ಆರಾಮ? ಸೊ ಇವತ್ತೊಂದು ಹೊಸ ಡಿಸೈನ್ ಹಾಕ್ಸ್ತಿದ್ದೀನಿ ಗಾಡಿಗೆ. ಟೈಮ್ ಬೇರೆ ಆಗೋಯ್ತು. ನೆನ್ನೆಲ್ಲ ಹೋಗಿ ಅಂಗಡಿಯವ್ರ ಹತ್ರ ನೀಟಾಗಿ ಡಿಸ್ಕಷನ್ ಮಾಡಿ ಒಳ್ಳೆ ಡಿಸೈನ್ ನೋಡಿ ಎಲ್ಲ ಫಿಕ್ಸ್ ಮಾಡ್ಬಿಟ್ಟು ಬಂದಿದ್ದೆ. ಅದನ್ನು ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಏನಕ್ಕಂದರೆ ಸ್ವಲ್ಪ ಸಸ್ಪೆನ್ಸ್ ಆಗಿರಲಿ ಅಂತಲೇ ಇಟ್ಟಿದ್ದೆ ಅದನ್ನು. ನೆನ್ನೆ ಅಂಗಡಿ ಹತ್ರ ಹೋಗಿದ್ನಲ್ಲ, ಅಲ್ಲಿ ಸ್ಟಿಕ್ಕರಿಂಗ್ ಶಾಪ್ ಹತ್ರ. ಸೊ ಸ್ಟಿಕ್ಕರಿಂಗ್ ಶಾಪ್ ಅವರು ಒಂದು ವಾರದಿಂದ ಫುಲ್ ಬ್ಯುಸಿ ಅಂತೆ, ಗಾಡಿ ಮೇಲೆ ಗಾಡಿ ಬರ್ತಾನೇ ಇದೆ ಅಂತಂದರು. ಬೇಡಣ್ಣ, ಈ ಸ್ಟಿಕ್ಕರಿಂಗ್ ಬಗ್ಗೆ ಎಲ್ಲ ಮಾತಾಡಿಕೊಂಡು ಒಳ್ಳೆ ಡಿಸೈನ್ ನೋಡಿಕೊಂಡು ಎಲ್ಲನೂ ಫಿಕ್ಸ್ ಮಾಡಿ ಇವತ್ತಿಗೆ ಒಂದು ಡೇಟ್ ಫಿಕ್ಸ್ ಮಾಡಿದೆ. ಅದಕ್ಕೆ ಬೆಳಗ್ಗೆ ಗಾಡಿ ಬಿಡೋಣ ಅಂತ ಅಂದ್ಕೊಂಡೆ, ಗಾಡಿ ಬಿಟ್ಬಿಟ್ರೆ ನನಗೆ ಓಡಾಡೋ ಗಾಡಿ ಇರೋಲ್ಲ. ಸೊ ಅದಕ್ಕೆ ಎಲ್ಲ ಮುಗಿಸ್ಕೊಂಡೆ ಒಟ್ಟಿಗೆ ಬರ್ತೀನಿ 3 ಗಂಟೆಗೆ ಅಂತಂದೆ. ಇವಾಗ ಟೈಮ್ ಆಲ್ರೆಡಿ 3:30, ನಾನು ಅಲ್ಲಿ 3 ಗಂಟೆಗೆ ಬರ್ತೀನಿ ಅಂತಂದಿದ್ದೆ. ಲೇಟ್ ಆಗೋಯ್ತಿಲ್ಲ 15 ಮಿನಿಟ್ಸು. ಸೊ ಧೀರಜ್ ಕೂಡ ಬಂದಿದ್ದಾನೆ. ಧೀರಜ್ ಅಲ್ಲಿ ಕಾಣಿಸ್ತಿಲ್ಲ, ಹಿಂದೆಲ್ಲ ಇರ್ತಾನೆ. ಸೊ ಇವಾಗ ಫಸ್ಟು ನಾವು ಅಂಗಡಿ ಹತ್ರ ಹೋಗೋಣ, ಟೈಮ್ ಆಗೋಯ್ತು. ಅಂಗಡಿ ಹತ್ರ ಹೋಗಿ ನೋಡೋಣ, ಬೇರೆ ಯಾವುದಾದ್ರೂ ಗಾಡಿ ನಿಂತಿದ್ರೆ ಸುಮ್ಮನೆ ಸೈಕಾಗುತ್ತೆ, ಅಂದರೆ ಸ್ವಲ್ಪ ಲೇಟಾಗುತ್ತೆ. ಸೊ ಅದಕ್ಕೆ ಆದಷ್ಟು ಬೇಗ ಹೋದರೆ ನಮಗೂ ಕೂಡ ಬೇಗ ಬೇಗ ಮುಗಿಸ್ಕೊಂಡು ಹೋಗ್ಬೋದು. ಆಮೇಲೆ ನಂದು ಹೆಲ್ಮೆಟ್ದೊಂದು ವೈಸರು ಇಲ್ಲಿ ಹೊಡೆದೋಗ್ಬಿಟ್ಟಿದೆ. ಈ ವೈಸರು ಮತ್ತು ಈ ನೋಸ್ ಗಾರ್ಡ್ ಒಂದು ತೊಗೋಬೇಕು. ಸೊ ನಾನು ಪವರ್ ಸ್ಪೋರ್ಟ್ಸ್ ಅವ್ರಿಗೆ ಕಾಲ್ ಮಾಡಿದ್ದೆ, ಅವರು ಸ್ಟಾಕ್ ಇಲ್ಲ ಅಂತ ಬೇರೆ ಅಂದರು. MT ಸ್ಪೇರ್ ಪಾರ್ಟ್ಸ್ಗಳೆಲ್ಲ ಎಲ್ಲೂ ಸಿಗೋದೇ ಇಲ್ಲ, ಎಲ್ಲ ಔಟ್ ಆಫ್ ಸ್ಟಾಕು ಆಗಿರುತ್ತೆ. ಇನ್ನೊಂದು ಹೆಲ್ಮೆಟೇ ಡಿಸ್ಕಂಟಿನ್ಯೂ ಆಗಿಬಿಟ್ಟಿರುತ್ತೆ, ಇನ್ನೊಂದು ಪಾರ್ಟ್ಸೇ ಇರೋಲ್ಲ. ತುಂಬ ಪೇಷನ್ಸಿಂದ ವೆಯ್ಟ್ ಮಾಡಬೇಕು. ಓ, ಈ ಸ್ಕೂಲ್ ಬೇರೆ ಬಿಟ್ಬಿಟ್ಟವ್ರೆ, ಇಲ್ಲಿ ಹೋಗೋಲ್ಲ ಮುಂದೆ. ಎಲ್ಲ ರೋಡಲ್ಲ ಗಾಡಿ ಹಾಕ್ಬಿಟ್ಟು ಹೊಂಟೋಯ್ತಾರೆ. ಓ, ಯಾವುದು ಗಾಡಿ ಇಲ್ಲ ಗುರು, ಪೀಸ್. ನೆನಪಾಯ್ತಾ ನೋಡಿ ಈ ಅಂಗಡಿ ನಿಮಗೆ? ಹಾಯ್ ಬ್ರೋ. ಬ್ರೋ, ಒಳಗಡೆ ಹಾಕ್ಬಿಡ್ಲಾ? ಸಾಕ. ಹಾಂ ಬ್ರೋ, ನೆನ್ನೆ ಮಾಡಿದ್ದೆ. ಸೊ ಇವಾಗ ತಾನೇ ಅಂಗಡಿ ಒಳಗಡೆ ಬಂದು ಗಾಡಿ ಹಾಕಿದ್ದೀವಿ, ನೀವಿಲ್ಲಿ ನೋಡ್ಬೋದು. ಬಟ್ಟೆ ತಗೊಂಡು ನೀಟಾಗಿ ರಿಮ್ಮೆಲ್ಲ ಉಜ್ಜಬೇಕು ಇವಾಗ. ನಮ್ಮ ಧೀರಜ್ ಗಾಡಿ ಬಂದು ಇಲ್ಲೇ ಹಾಕಿದ್ದಾನೆ ಇಲ್ಲಿಗೆ. ಸೊ ನನ್ನ ಗಾಡಿ ಒಳಗಡೆ ಇದೆ, ಒಳಗಡೆ ಕೆಲಸ ನಡೀತಿದೆ ಗಾಡಿದು. ಫುಲ್ ಮೆಷರಿಂಗು, ಆಮೇಲೆ ಇನ್ನು ಡಿಸೈನ್ಸ್ಗಳೆಲ್ಲ ನೋಡಿ ನಾನು ಇಟ್ಬಿಟ್ಟಿವಲ್ಲ. ಸೊ ಅದನ್ನೆಲ್ಲ ಇವಾಗ ಕುತ್ಕೊಂಡು ನೀಟಾಗಿ ಎಡಿಟ್ ಮಾಡಿ ಎಲ್ಲನೂ ಆಚೆ ತೆಗಿತಾ ಇದ್ದೀವಿ, ಅಂದರೆ ಪ್ರಿಂಟೌಟ್ ತೊಗೊತಿದ್ದೀವಿ. ಸೊ ತೊಗೊಂಡಲ್ಲಿ ಒಳಗಡೆ ಕೆಲಸ ನಡೀತಿದೆ. ನಾನು ನಿಮಗೆ ಮತ್ತೆ ಒಂದ್ಸಲ ಗಾಡಿನ ಫೈನಲ್ ಲುಕ್ ತೋರಿಸ್ತೀನಿ, ಯಾವ ಥರ ಹೆಂಗೆ ಕಾಣಿಸಿದೆ ಅಂತ. ಸೊ ನನಗೂ ಒಂಥರ ಜೀವ ಪುಕ್ಕ 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 ಅಂತ ಇದ್ಬಿಡು. ಏನಕ್ಕೆ ಅಂತಂದರೆ ಇದು ನನಗೆ ಇದೊಂಥರ ಎಕ್ಸ್ಪೀರಿಯೆನ್ಸು ಹೊಸದು, ಗಾಡಿ ಸ್ಟಿಕ್ಕರಿಂಗ್ ಮಾಡಿಸೋದಿರ್ಬೋದು, ಆಮೇಲೆ ಎಕ್ಸಾಸ್ಟು, ಈ ಸರ್ವಿಸ್ ಇರ್ವಿಸ್, ನನಗೆ ಸೀರಿಯಸ್ ಆಗಿದ್ದು ಹೊಸ ಗಾಡಿ ಇದು. ನೋಡೋಣ, ಏನೋ ಫಸ್ಟ್ ಟೈಮ್ ಏನೋ ಒಂಥರ ಟ್ರೈ ಮಾಡ್ತಾ ಇದ್ದೀನಿ, ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ. ಎಲ್ಲ ಮಕ್ಕ ನೋಡ್ತಾವ್ರೆ ಯಾರಪ್ಪ ಇದು ಅಂತ. ಸೊ ಫೈನಲಿ ಕೆಲಸ ಎಲ್ಲ ಮುಗಿದಾದ್ಮೇಲೆ ನಾನು ನಿಮಗೆ ಮತ್ತೆ ಗಾಡಿ ಲುಕ್ ಜೊತೆನೇ ಸಿಗ್ತೀನಿ. ನೋಡೋಣ, ನನಗೂ ಹೆಂಗೆಂಗೆ ಬರುತ್ತೆ ಏನೇನು ಬರುತ್ತೆ ಅಂತ ಅಷ್ಟು ಐಡಿಯಾ ಗೊತ್ತಿಲ್ಲ. ಎಲ್ಲ ಬಂದಮೇಲೆ ಒಟ್ಟಿಗೆ ಸಿಗ್ತೀವಿ. ಫೈನಲಿ ನನ್ನ ಗಾಡಿ ಹೊಸ ಸಿಗ್ತಾರೆ, ಗಾಡಿ ಸೌಂಡು ಬರೋದು ಜಾಸ್ತಿ, ನಾನು ಮಾತಾಡೋದು ಕೆಲಸ ಬಂದ್ಬಿಟ್ಟಿನಿ. ಇವಾಗ ಗಾಡಿ ನಮ್ಮದು ರೆಡಿಯಾಗಿ ಆಚೆ ಬಂದು ನಿಂತಿದೆ, ಬನ್ನಿ ಒಂದೊಂದು ಗಾಡಿ ನೋಡ್ಕೊಬರೋಣ. I got plenty of stuff, but we'll cut it.
ಇಷ್ಟು ತನಕ ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡ್ವಿ ಗುರು. ಸೊ ಇವಾಗ ಗಾಡಿ ನೋಡೋಣ ಬನ್ನಿ. ಸೊ ಇಲ್ಲಿಗೆ ಸಸ್ಪೆನ್ಷನ್ದು ಒಂದು ನೇಮ್ ಹಾಕ್ಸಿದ್ದೀನಿ, ಇಲ್ಲಿಗೆ ಒಂದು ಹೊಸ ಲುಕ್ಕು. ಸೊ ಇಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ, ಹಳೆ ಇನ್ಸ್ಟಾಗ್ರಾಮ್ ಐ ಡಿ ಏನಿತ್ತು ಅದನ್ನು ಹಾಕ್ಸಿದ್ದೀನಿ ಇಲ್ಲಿ, Bond 40 ಅಂತ. ನಾ ಇದನ್ನೇ ತೆಗ್ದುಬಿಟ್ಟು ಇಲ್ಲಿಗೆ ರೆಡ್ ಲೈನ್ ಹಾಕ್ಸಿದ್ದೀನಿ. ಇನ್ನು ಅಲಾಯ್ಸಿಗೆ ಬಂದರೆ ಅಲಾಯ್ಸ್ ಇಲ್ಲಿಗೆ ರೆಡ್ ಕಲರ್ದೊಂದು ಬಾರ್ ಥರ ಹಾಕ್ಸ್ಬಿಟ್ಟು ಬಾರ್ ಮೇಲ್ಗಡೆ MT ಅಂತ ಹಾಕ್ಸಿದ್ದೀನಿ. ಇನ್ನು ಇಲ್ಲಿ ಆ್ಯಸ್ ಯೂಶ್ವಲ್ ನನ್ನ ಇನ್ಸ್ಟಾಗ್ರಾಮ್ ಐ ಡಿ. ಸೊ ಫೈನಲಿ ಎಲ್ಲ ಮುಗೀತು, ಒಂದು ರೀಸನಬಲ್ ಪ್ರೈಸಲ್ಲೇ ಮಾಡಿಕೊಟ್ರು ನಂಬರು. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಲುಕ್ ಐತೆ ಗುರು, ಒಂಥರ ಮಸ್ತಾಗಿದೆ ಸೀರಿಯಸ್ ಆಗಿ. ಇದು ಕೂಡ ಅವ್ರದೇ ಗಾಡಿ, ಅಂದರೆ ಈ ಗಾಡಿ ಸ್ಟಿಕ್ಕರಿಂಗ್ ಮಾಡಿದ್ರಲ್ಲ ಅವ್ರದ್ದು, ಇದು ಅಪ್ರೇಲಿಯ. ಅವ್ರ ಗಾಡಿ ಒಂಥರ ಫುಲ್ ಅಡ್ವೆಂಚರ್ ಲುಕ್ಕಲ್ಲೆಲ್ಲ ಮಾಡ್ಬಿಟ್ಟಿದ್ದಾರೆ. ಸೊ ನಮ್ಮ ಧೀರಜು ಜೀರೋ ಗ್ರಾವಿಟಿ ಅಂತ ಹಾಕ್ಸ್ಕೊಂಡಿದ್ದಾನೆ. ಕೊಡೋಣ. ಮನೆಯಲ್ಲಿ ನಮಗೆ ಜೀನಿ ಕೊಟ್ಟರು ಗುರು ಇವತ್ತು. ಜೀನಿ ಏ ನಿನಗೆ ಗೊತ್ತಿಲ್ಲ, ನಮ್ಮ ವ್ಯೂವರ್ಸಿಗೆ ಗೊತ್ತು ಜೀನಿ ಅಂದರೆ ಏನು ಅಂತ. ಏ ಅದೊಂಥರ ಏನೋ ರಾಗಿ ಗಂಜಿ ಇದ್ದಂಗೆ. ಹ್ಞೂ, ನಾನು ಮತ್ತು ಧೀರಜು ಇವಾಗ ಅಲ್ಲಿ ಹೋಟ್ಲು ನೋಡಿದ್ವಿ. ಏನು ಗುರು ಸಂಜೆ ಆಗೈತೆ ಟೈಮ್ ಆಲ್ರೆಡಿ, 5:30. ಏನು ತಿನ್ನೋದು ಹೇಳಿ. ಅದಕ್ಕೆ ವಿಪುರಂಗೆ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡು ವಿಪುರಂ ಕಡೆ ಪಯಣ. ಅಯ್ಯೋ ಇನ್ನೂ ನಿನ್ನೆದ್ದು ವ್ಲಾಗ್ ಬೇರೆ ಇನ್ನೂ ಅಪ್ಡೇಟ್ ಮಾಡಿಲ್ಲ. ಯಾರವನು ಆ್ಯಂಬುಲೆನ್ಸ್ ಪಕ್ಕ ಎಲ್ಲ ಹೋಯ್ತವನೆ ಉಯ್ ಅಂತ ಗೊತ್ತಾಗಲ್ವ ಆ್ಯಂಬುಲೆನ್ಸ್ ಹೋಗ್ತಿದೆ ಅಂತ. ನಿಂತ್ಕೋಬೇಕು 5 ನಿಮಿಷ, ಅಲ್ಲೂ ನುಗ್ಗಿಸ್ತವ್ರೆ. ಒಳ್ಳೆ ಕಾಣ್ರಿ ಇವನೇ ಫಿಲ್ಟರ್ ಔಟು, ಏರ್ ಫಿಲ್ಟರ್ ತೆಗ್ಸ್ಬಿಟ್ಟವನೆ. ಅದಕ್ಕೆ ನೀನು ನೋಡ್ಕೊಂಡು ಹೋಗ್ತಾರದವನು. ಇವನೇ ಅದು ಹೊಸ ಪೀಸ್ ನಂತರ ಅವನಲ್ಲ ಅಂತ. ದಿ ನೆಕ್ಸ್ಟ್ ಡೇ, ವೆಲ್ಕಮ್ ಬ್ಯಾಕ್ ಗೈಸ್. ಸೊ ನಿನ್ನೆ ಏನಾಯಿತು ಅಂತಂದರೆ, ಆ ಸ್ಟಿಕ್ಕರ್ ಅಂಗಡಿಯಿಂದ ನಾವು ವಿವಿಪುರಂ ಫುಡ್ ಸ್ಟ್ರೀಟಿಗೆ ಹೋಗ್ತಿದ್ವಿ ಊಟ ಮಾಡೋಣ ಅಂತ. ವಿವಿಪುರಂ ಫುಡ್ ಸ್ಟ್ರೀಟ್ ಹತ್ರ ಹೋಗ್ತಿದ್ದಂಗೆ ಏನಾಗೋಯ್ತು, ಕ್ಯಾಮ್ರಾ ಸಡನ್ನಾಗಿ ಆಫ್ ಆಗೋಯ್ತು. ಏನೇ ಆಫ್ ಆಯಿತು ಅಂತ ನೋಡಿದ್ರೆ ಸ್ಟೋರೇಜ್ ಇಲ್ಲ ಮೆಮೊರಿ ಕಾರ್ಡಲ್ಲಿ, ಮೆಮೊರಿ ಫುಲ್ ಅಂತ ಬರ್ತಿತ್ತು ಸ್ಟೋರೇಜ್ ಫುಲ್ ಅಂತ. ಕ್ಯಾಮ್ರಾ ನಂಗೆ ಆಫ್ ಮಾಡಿ ಇಟ್ಬಿಟ್ಟೆ. ಸೊ ಅದಕ್ಕೆ ನಾನು ಇವತ್ತು ಇದನ್ನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲಿ ಸ್ಟಿಕ್ಕರಿಂಗ್ ಎಲ್ಲ ನಮ್ಮ ಬ್ರೋ ನೀಟಾಗಿ ಮಾಡಿಕೊಟ್ರು, ಪೋಸ್ಟ್ ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ ನೋಡಿ. ನನ್ನ ಇನ್ಸ್ಟಾಗ್ರಾಮ್ ಐ ಡಿನ ಫಾಲೋ ಮಾಡಿಲ್ಲ ಅಂತಂದರೆ ದಯವಿಟ್ಟು ಫಾಲೋ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನು ನಿಮಗೆ ಅಪ್ಡೇಟ್ನ ಕೊಡ್ತಾಯಿರ್ತೀನಿ. ಎಲ್ಲರೂ ಹೋಗಂಗಿದ್ರೆ, ಎಲ್ಲರೂ ಬರೋಂಗಿದ್ರೆ ಸ್ಟೋರಿಲಿ ಮೆನ್ಷನ್ ಮಾಡ್ತಾಯಿರ್ತೀನಿ. ಆ್ಯಕ್ಚುಲಿ ಸ್ಟಿಕ್ಕರಿಂಗ್ ಮಾಡಿಸೋದಕ್ಕೆ ನಾನು ಒಂದು 3-4 ತಿಂಗಳಿಂದನೂ ಯೋಚನೆ ಮಾಡ್ತಾನೆ ಇದ್ದೆ, ಹಿಂಗೆ ಮಾಡಿಸೋದು ಬೇಡವಾ ಮಾಡಿಸೋದ ಬೇಡವಾ ಅಂತ. ಬಟ್ ನಂಗೆ ಯಾವುದೋ ಪರ್ಟಿಕ್ಯುಲರಾಗಿ ಒಂದು ಸಿಂಗಲ್ ಪ್ಲ್ಯಾನ್ ಸಿಕ್ಕಿರಲಿಲ್ಲ ಗಾಡಿಗೆ ಮಸ್ತಾಗಿ ಕಾಣಿಸೋ ಥರ. ಸೊ ಅದಕ್ಕೆ ಕುತ್ಕೊಂಡು ಒಂದು ಒಳ್ಳೆ ಡಿಸೈನ್ ಎಲ್ಲ ಯೋಚನೆ ಮಾಡಿ ಅಂಗಡಿಗೆ ಹೋದ್ವಿ, ಸ್ಟಿಕ್ಕರಿಂಗ್ ಅಂಗಡಿಗೆ. ಅವ್ರ ಹತ್ರ ಮಾತಾಡಿದ್ದಕ್ಕೆ ಅವರು ನಿಮ್ಗೆ ಯಾವ ಥರ ಬೇಕು ಹೇಳಿ ಬ್ರೋ ಸ್ಟಿಕ್ಕರಿಂಗು, ನೀಟಾಗಿ ಮಾಡೋಣ ಅಂತಂದರು. ಸರಿ ಆಯಿತು ಅಂದ್ಬಿಟ್ಟು ಅವ್ರಿಗೆ ಹೇಳಿದೆ, ಅಂದರೆ ಸಿಂಪಲಾಗಿ ಹೇಳಿದೆ ಬ್ರೋ ಹಿಂಗೆ ಹಿಂಗೆ 2 ಲೈನು, ಆಮೇಲೆ ಅದ್ರ ಮೇಲುಗಡೆ ಒಂದು ವರ್ಡಿಂಗು ಅಷ್ಟೇ ಅಂತಂದೆ. ಸೊ ಅಷ್ಟೇ ತಾನೇ ಬಿಡಿ, ಆರಾಮಾಗಿ ಮಾಡೋಣ ಅಂತಂದರು. ಅಂತೂ ಇಂಥ ಗಾಡಿ ಸ್ಟಿಕ್ಕರಿಂಗ್ ಮುಗೀತು ಗುರು, ನೋಡೋಣ. ಸೊ ನೆಕ್ಸ್ಟು ಏನು ಪ್ಲ್ಯಾನ್ಸ್ ಇದೆ ಎಲ್ಲ ನಿಧಾನಕ್ಕೆ ಎಕ್ಸಿಕ್ಯೂಟ್ ಆಗುತ್ತೆ. ರನ್ನಿಂಗಲ್ಲಿ ನನ್ನ ಗಾಡಿ ಯಾವ ಥರ ಕಾಣಿಸುತ್ತೆ ಅಂತಲೂ ನಾನು ಇನ್ನೂ ಕರೆಕ್ಟಾಗಿ ನೋಡಿಲ್ಲ, ನೋಡಬೇಕು. ಯಾರಾದರೂ ನನ್ನ ಜೊತೆ ರೈಡಿಗೆ ಬರ್ತಾರಲ್ಲ ಅವಾಗ ಫೋನಲ್ಲಿ ಒಂದು ವಿಡಿಯೋ ಮಾಡಿಕೊಂಡು ನೋಡಬೇಕು ಯಾವ ಥರ ಕಾಣಿಸುತ್ತೆ ಅಂತ.
ನಿಮ್ಗೇನಾದರೂ ಈ ಸ್ಟಿಕ್ಕರಿಂಗ್ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕು, ಒಂದು ಶೇರ್, ಒಂದು ಸಬ್ಸ್ಕ್ರೈಬು ಮಾಡಿ, ಮತ್ತು ಒಂದು ಕಮೆಂಟ್ ಹಾಕಿ ನಿಮ್ಗೇನು ಅನ್ನಿಸ್ತು ಅಂತ. ಇವಾಗ ನಾವು ಆಲ್ಮೋಸ್ಟ್ 600 ಹತ್ತತ್ರ ಇದ್ದೀವಿ ಸಬ್ಸ್ಕ್ರೈಬರ್ಸು ಯೂಟ್ಯೂಬಲ್ಲಿ. ಇನ್ನೊಂದು 300-400 ಸಬ್ಸ್ಕ್ರೈಬರ್ಸ್ ಆಗಿಬಿಡಲಿ. ಆಗಿದ ತಕ್ಷಣ 1K ರೀಚ್ ಆಗಿದ ತಕ್ಷಣ ಏನು ಹೇಳಿ, ಒಂದೊಳ್ಳೆ ಮೀಟಪ್ ಹಾಕೋಣ, ಒಂದೊಳ್ಳೆ ಜಾಗದಲ್ಲಿ ಎಲ್ಲರೂ ಸಿಗೋಣ. ನಾನು ನಿಮಗೆ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಒಂದು ಹೊಸ ಕಂಟೆಂಟ್ ಜೊತೆ. ಸೊ ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್, ಸಿ ಯು, ಬೈ ಬೈ.